ಅಲೋ ನೋಡಿ ನೋಡಿ ಸರ್, ನಾನ್ ಟಿಕೆಟ್ ನೀವು ರೇಟ್ ಜಾಸ್ತಿ ಮಾಡಿದ ತಕ್ಷಣ ನಾನ್ ಟಿಕೆಟ್ ತಗೋಕ್ ಆಗಲ್ಲ. ನಾನ್ ಟಿಕೆಟ್ ತಗೊಳಲ್ಲ ತಗೊಳಲ್ಲ ತಗೊಳಲ್ಲ. ನಾನ್ ಬೇಕಾದ್ರೆ ನಮ್ಮ ಅಪ್ಪಾಜಿ ಫೋನ್ ಮಾಡ್ತೀನಿ, ನಮ್ಮ ಅಪ್ಪಾಜಿ ಫೋನ್ ಮಾಡಿ ನಮ್ಮ ಅಪ್ಪಾಜಿ ಬಂತು ಅಂದ್ರೆ ನಿಮ್ಮನ್ನೆಲ್ಲ ಸೂಟ್ ಮಾಡಕ್ ಬಿಡ್ತಾರೆ. ಗೊತ್ತಾಯ್ತಾ? ನಮ್ಮ ಅಪ್ಪಾಜಿಗೆ ಎಷ್ಟು ಹೆಸರು ಐತಿ, ನಮ್ಮ ಅಪ್ಪಾಜಿಗೆ ಎಷ್ಟು ಅಭಿಮಾನಿಗಳವ್ರೆ, ನಮ್ಮ ಅಪ್ಪಾಜಿ ಎಂತ ಗಂಡ್ಸು ಅಂತ ನಿಮಗೆ ಗೊತ್ತಾಯ್ತಾ? ಗೊತ್ತಾಯ್ತೇನ್ರಿ ನಿಮ್ಗೆ? ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿಲ್ಲದ ಮೇಲೆ ಇಷ್ಟು ಮಾತು ಏನಕ್ರಿ ಮಾಡ್ತೀರ ನೀವು? ಇಷ್ಟು ಏನಕ್ರಿ ನೀವು ರೇಟ್ ಜಾಸ್ತಿ ತಾನೆ? ಆ ಕಲಂಗಡಿ ಹಣ್ಣು ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಆದ್ರೆ ನೀವೇನಕ್ರಿ 8 ರೂಪಾಯಿ ಕೆಜಿ ಮಾಡ್ತಿದ್ದೀರಾ? ನಮಗೆ ಅಷ್ಟೊಂದು ದುಡ್ಡು ಜಾಸ್ತಿ ಎಲ್ಲಿ ಕೊಡ್ತಾನಣ್ಣ? ಎಲ್ಲಾ ಕಡೆ ಮಾರ್ಕೆಟಾಗ 10 ರೂಪಾಯಿ ಕೆಜಿ, ನೀವು ನೋಡಿದ್ರೆ ಅಷ್ಟೊಂದು ದುಡ್ಡು ತಂದಿದಿರಲ್ಲ, 8 ರೂಪಾಯಿ ಕೆಜಿ ಮಾಡಿದ್ದೀರಾ ನೀವು? ನಾವ್ರೆ ಒಂದ್ ನಿಮಿಷ ನೀವು ನೀವು ಒಂದು ನಿಮಿಷ ಈ ಹೆಣ್ಮಗು ತಾಳ್ಮೆಯಿಂದ ಮಾತಾಡ್ತಿದ್ರೆ ನೀವು ಹೆಣ್ಮಗು ಮಾತು ಕೇಳಿಸ್ಕೊಬೇಕು. ಎಲ್ಲಾ ಕಡೆ ಇದು ಕಲಂಗಡಿ ಹಣ್ಣು 10 ರೂಪಾಯಿ ಕೆಜಿ ಮಾರ್ತಿರ್ಬೇಕಾರೆ ನೀವು ಇನ್ನ ಕಮ್ಮಿ ಮಾಡ್ಬೇಕು, 8 ರೂಪಾಯಿ 7 ರೂಪಾಯಿ ಹಿಂಗ್ ಮಾರ್ಬೇಕು. ನೀವು ಬಂದ್ಬಿಟ್ಟು 8 ರೂಪಾಯಿ ಕೆಜಿ ಯಾಕೆ ಮಾರ್ತಿದ್ದೀರಾ? ಈ ರೇಟ್ ಜಾಸ್ತಿ ಐತಲ್ಲ, 10 ರೂಪಾಯಿ ದೊಡ್ಡದು 8 ರೂಪಾಯಿ ದೊಡ್ಡದು, ನೀವ್ ಹೇಳಿ. ಅದೆಲ್ಲ ಕಲಂಗಡಿ ಅಲ್ಲ, ನಾವು ನೀವು ಒಂದ್ ಹೆಣ್ಮಗು ಬಂದಿದೆ ಮಾರ್ಕೆಟ್ಗೆ, ಒಂದ್ ಹೆಣ್ಮಗು ಮಾರ್ಕೆಟಿಗೆ ಬಂದಿದೆ, ಎಷ್ಟು ಸಭ್ಯವಾಗಿ ಮಾತಾಡ್ಬೇಕು, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಬೇಕು. ಗೊತ್ತಾಯ್ತಾ? ನೀವು ಒಂದ್ ಹೆಣ್ಮಗು ಬಂದಿದೆ ಅಂತ ಹೇಳ್ಬಿಟ್ಟು ಈ ತರ ಮಾತಾಡಬಾರ್ದು. ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಮಾರ್ತಿದ್ದೀರಲ್ಲ, ನೀವು 10 ರೂಪಾಯಿ ಮಾರಿ. ಗೊತ್ತಾಯ್ತಾ? 9 ರೂಪಾಯಿ ಮಾರಿ. 8 ರೂಪಾಯಿ ಏನಕ್ಕೆ ಜಾಸ್ತಿ ಮಾಡಿದೀರ? 8 ರೂಪಾಯಿ ಏನಕ್ಕಾಯ್ತು? ಯು ಟೆಲ್ ಮಿ, ಟೆಲ್ ಮಿ, ಟೆಲ್ ಮಿ. ಏ ಯಾರಿಗ ಮಾಡಿದ್ರ ಯಾರು? ನಾವು ನಾವು ಕಲಂಗಡಿ ಅಣ್ಣರಲ್ಲ. ಏನಪ್ಪ ಇದು? ನೀವು ಮೊದ್ಲು ಮರ್ಯಾದಿಂದ ಮಾತಾಡೋದ್ ಕಲ್ತ್ಕೊಳ್ಳಿ. ಗೊತ್ತಾಯ್ತಾ? ಯೂಸ್ಲೆಸ್ ಫೆಲೋ ಇವ್ರೇ. ಇವ್ರೇ ಎಲ್ಲ ಕಾಲ್ ಟೆಲ್ ಮಿ ಪಂಕಜ. ಪಂಕಜ ಅಕ್ಕ, ನಾವು ಇದು ಟೆಲ್ ಇದು ಕಲಂಗಡಿ ಅಣ್ಣರಲ್ಲ. ಪಂಕಜ 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 ಪಂಕಜ, ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್ ಮೈಂಡ್ ಇಟ್. ಯಾರು ಫೋನ್ ಮಾಡಿ ಯಾಕೆ ಮಾಡಿದ್ರಿ ಅಂತ ಕೇಳಕ್ಕೆ ಅಂತ ಫೋನ್ ಮಾಡಿದೆ ಅಕ್ಕ. ನೀನು ಎಲ್ಲಾ ಕಡೆ 10 ರೂಪಾಯಿ ಕಲಂಗಡಿ ಹಣ್ಣು ಕೆಜಿ ತಾನೆ, ನೀನು ಏನ್ ರೇಟ್ ಜಾಸ್ತಿ ಮಾಡಿದ್ಯಾ? ಅಲ್ಲ ಅಲ್ಲ ನಡಿ, ನೀನು ನಾನ್ ಮಾತಾಡ್ದಾಗ ನಾನ್ ಮಾತಾಡ್ದಾಗ ನೀನ್ ಮಾತಾಡ್ಬಾರ್ದು. ಎಲ್ಲಾ ಕಡೆ 10 ರೂಪಾಯಿ ಕೆಜಿ ತಾನೆ? ಯಾರಿಗ ಮಾಡಿದ್ರಿ ಅಂತ ಕೇಳಕ್ ಮಾಡಿದೆ ಫೋನು. ನಡಿ ಒಂದ್ ನಿಮಿಷ, ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಕಲಂಗಡಿ ಹಣ್ಣು ತಾನೆ, ನೀನ್ ಏನ್ ರೇಟ್ ಜಾಸ್ತಿ ಮಾಡಿದ್ಯಾ? 8 ರೂಪಾಯಿ. ಏ ಒಂದ್ ನಿಮಿಷ ರೀ, ಒಂದ್ ನಿಮಿಷ. ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಕಲಂಗಡಿ ಹಣ್ಣು ಆದ್ರೆ ನೀನ್ ಏನ್ ರೇಟ್ ಜಾಸ್ತಿ ಮಾಡಿದ್ಯಾ? 8 ರೂಪಾಯಿ ಏನಕ್ ಮಾಡಿದ್ಯಾ ನೀನು? ತೋಲ್ಟಿ ಮಾಡಿದ್ ನಮ್ ಕಲಂಗಡಿ ಮಾಡಿರಲ್ವಾ? ನಾನು ಮಾಡೋದ್ ನೀನ್ ಯಾರ್ ಮಾಡಿದ್ರ ಅಂತ ಕೇಳಕ್ ಫೋನ್ ಮಾಡಿದೆ ನೀನು. ನಾವು ಇವು ನರಸಿಂಹರಾಜ ಬಳ್ಳಾಪುರ ಯಾಕೋ ಫೋನ್ ಮಾಡಿದ್ರಲ್ಲ, ಅದಕ್ಕೆ ರಿವರ್ಸ್ ಮಾಡಿದೆ. ನೀವು ಪಂಕಜ ಕಲಂಗಡಿ ಅಣ್ಣರಲ್ಲ ನಾವು. ರಿವರ್ಸ್ ಮಾಡಿದೆ ಯಾರಿಗೆ? ನನಗ್ ರಿವರ್ಸ್ ಮಾಡಕ್ ಬಂದಿದ್ಯಾ? ಹೋ ಹೋ, ಅಷ್ಟೇ ಈಗ ಫೋನ್ ಮಾಡಿದ್ರಲ್ಲ ಅದಕ್ಕೆ ನಾ ಮನಗಿದ್ದೆ. ಅದಕ್ಕೆ ಯಾರು ಮಾಡ್ರು ಮನಗಿದ್ದೆ, ಅದಕ್ಕೆ ರಿವರ್ಸ್ ಮಾಡಿದೆ. ನನಗೆ ರಿವರ್ಸ್ ಮಾಡಕ್ ಬತ್ತೀಯ? ನನಗೆ ಅಷ್ಟೇ ಅಷ್ಟೇ ರೇ, ನಮ್ಮನೆ ನಮ್ ಗಂಡಸ್ ಇದಾರೆ ರಿವರ್ಸ್ ಮಾಡಕ್ಕೆ, ನೀನ್ ಯಾಕೆ ರಿವರ್ಸ್ ಮಾಡ್ತೀಯ? ನಮ್ಮ ಮನೆಗೆ ನಮ್ಮ ಯಜಮಾನ್ರು ಬತ್ತಿದಾರೆ, ಇನ್ನ ನನಗ್ ರಿವರ್ಸ್ ಮಾಡಕ್ ಬತ್ತೀಯ? ಸೊ ಫೋನ್ ರಿವರ್ಸ್ ಮಾಡ್ದೆ ನೀ ಅಕ್ಕ. ನಮಗ್ ಕರೆಂಟ್ ಹೋಗಲ್ಲ, ಇದು ತಲೆನೋವು ಬರ್ತೈತಿ. ಅಲ್ಲ ರೀ ನರಸಿಂಹರಾಜ್ ಅವ್ರೇ, ನಿಮ್ ಹೆಸರು ನರಸಿಂಹರಾಜ್ ಅಂತ ಹೇಳಿದ್ ನೀವು? ಓ ಓ, ಅಲ್ಲ ರೀ, ನನಗೆ ರಿವರ್ಸ್ ಮಾಡ್ತೀನಿ ಅಂತ ಕೇಳ್ತೀನಿ ನೀನು? ನನ್ಗೆ ರಿವರ್ಸ್ ನನ್ಗೆ ರಿವರ್ಸ್ ಮಾಡ್ತೀಯ ನೀನು? ಏನಕ್ಕ ನಾನ್ ರಿವರ್ಸ್ ಮಾಡ್, ಯಾರೋ ಮಾಡಿದ್ರಲ್ಲ ಅದಕ್ಕೆ ನಾ ತಿರ್ಗಾನ ನಾನ್ ರಿವರ್ಸ್ ಮಾಡ್ದೆ. ಅಲ್ಲ, ನನಗೆ ರಿವರ್ಸ್ ಮಾಡ್ತೀನಿ ಅಂತ ಕೇಳ್ತೀನಿ ನೀನು? ಫೋನ್ ಮಾಡಿದೆ ನಾನು ರಿವರ್ಸ್. ಫೋನ್ ಅಲ್ಲ ರೀ, ನೀನು ನಾನ್ ನಿಂಗ್ ರಿವರ್ಸ್ ಮಾಡ್ತೀನಿ ಅಂತ ಕೇಳ್ತೀನಿ ನಿನ್ಗೆ? ನಮ್ ಯಜಮಾನ್ರು ಬದ್ಕೊಳ್ಕಂಡ್ರಿ, ನನ್ ರಿವರ್ಸ್ ನಾನ್ ಯಾಕ್ರಿ ನಿನ್ ಹತ್ರ ರಿವರ್ಸ್ ಮಾಡ್ಸ್ಕೊಳಕ್ ಬರ್ಲಿ? ಸೊ ನಾನು ಫೋನ್ ರಿವರ್ಸ್ ಯಾರು ಮಾಡಿದ್ರಲ್ಲ ಯಾರು ಅಂತ ಕೇಳೋಣ ಅಂತ ರಿವರ್ಸ್ ಮಾಡಿದೆ. ನಮ್ ಹೆಂಗಸ್ರು ನಮ್ ಹೆಂಗಸ್ರು ಅಂದ್ರೆ ನಮ್ ಯಜಮಾನ್ರು ಇನ್ನ ಗಟ್ಟಿಯಾಗ ಅವ್ರೆ, ಅವ್ರು ರಿವರ್ಸ್ ಏನ ಮಾಡ್ತಾರೆ ಏನಾನ ಮಾಡ್ತಾರೆ, ನೀನ್ ನನಗೆ ರಿವರ್ಸ್ ಮಾಡ್ತೀವಿ ಅಲ್ಲ. ನಾನು ಯಾಕೆ ಅಂತ ಮಾಡ್ದೆ ಕಣಕ್ ನೀನ್? ನಿಮ್ ಮನೆಗ್ ನೀನ್ ಮಾಡ್ಕೊ, ನಮ್ಗೇನ್ ಮಾಡಕ್ ನಾವ್ ಅಂತ ಇದ್ರ ನಾವ್ ಅಂತಾರ ಇದಕ್ಕೆ ಮಂತ್ರಾಲಯಕ್ಕೆ ಹೋದ್ರು ಗುಂಜೆ ಆಗೋದು, ಗುಂಜೆ ಆಗೋತ್ ಹೋಗ. ಅಲೋ ನೋಡಿ ನೋಡಿ ಸರ್, ನಾನ್ ಟಿಕೆಟ್ ನೀವು ರೇಟ್ ಜಾಸ್ತಿ ಮಾಡಿದ ತಕ್ಷಣ ನಾನ್ ಟಿಕೆಟ್ ತಗೋಕ್ ಆಗಲ್ಲ. ನಾನ್ ಟಿಕೆಟ್ ತಗೊಳಲ್ಲ ತಗೊಳಲ್ಲ ತಗೊಳಲ್ಲ. ನಾನ್ ಬೇಕಾದ್ರೆ ನಮ್ಮ ಅಪ್ಪಾಜಿ ಫೋನ್ ಮಾಡ್ತೀನಿ, ನಮ್ಮ ಅಪ್ಪಾಜಿ ಫೋನ್ ಮಾಡಿ ನಮ್ಮ ಅಪ್ಪಾಜಿ ಬಂತು ಅಂದ್ರೆ ನಿಮ್ಮನ್ನೆಲ್ಲ ಸೂಟ್ ಮಾಡಕ್ ಬಿಡ್ತಾರೆ. ಗೊತ್ತಾಯ್ತಾ? ನಮ್ಮ ಅಪ್ಪಾಜಿಗೆ ಎಷ್ಟು ಹೆಸರು ಐತಿ, ನಮ್ಮ ಅಪ್ಪಾಜಿಗೆ ಎಷ್ಟು ಅಭಿಮಾನಿಗಳವ್ರೆ, ನಮ್ಮ ಅಪ್ಪಾಜಿ ಎಂತ ಗಂಡ್ಸು ಅಂತ ನಿಮಗೆ ಗೊತ್ತಾಯ್ತಾ? ಗೊತ್ತಾಯ್ತೇನ್ರಿ ನಿಮ್ಗೆ? ಗೊತ್ತಿಲ್ಲ
ಗೊತ್ತಿಲ್ಲ ಗೊತ್ತಿಲ್ದಿದ್ಮೇಲೆ ಇಷ್ಟು ಮಾತು ಏನಕ್ರಿ ಮಾಡ್ತೀರ ನೀವು, ಇಷ್ಟು ಏನಕ್ರಿ ನೀವು ರೇಟ್ ಜಾಸ್ತಿ ತಾನೆ. ಆ ಕಲಂಗಡಿ ಹಣ್ಣು ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಆದ್ರೆ ನೀವ್ ಏನಕ್ರಿ 8 ರೂಪಾಯಿ ಕೆಜಿ ಮಾಡ್ತಿದ್ದೀರಾ? ನಮಗೆ ಅಷ್ಟೊಂದು ದುಡ್ಡು ಜಾಸ್ತಿ ಎಲ್ಲಿ ಕೊಡ್ತಾನೆ ಅಣ್ಣ? ಎಲ್ಲಾ ಕಡೆ ಮಾರ್ಕೆಟ್ ಆಗ 10 ರೂಪಾಯಿ ಕೆಜಿ, ನೀವು ನೋಡಿದ್ರೆ ಅಷ್ಟೊಂದು ದುಡ್ಡು ತಾಂಡಿದಿರಲ್ಲ, 8 ರೂಪಾಯಿ ಕೆಜಿ ಮಾಡಿದ್ದೀರಾ ನೀವು? ಒಂದ್ ನಿಮಿಷ ನೀವು ನೀವು ಒಂದು ನಿಮಿಷ ಈ ಹೆಣ್ಮಗು ತಾಳ್ಮೆಯಿಂದ ಮಾತಾಡ್ತಾ ಇದ್ರೆ ನೀವು ಹೆಣ್ಮಗು ಮಾತು ಕೇಳಿಸ್ಕೊಬೇಕು. ಎಲ್ಲಾ ಕಡೆ ಇದು ಕಲಂಗಡಿ ಹಣ್ಣು 10 ರೂಪಾಯಿ ಕೆಜಿ ಮಾರ್ತಿರ್ಬೇಕಾರೆ ನೀವು ಇನ್ನ ಕಮ್ಮಿ ಮಾಡ್ಬೇಕು, 8 ರೂಪಾಯಿ 7 ರೂಪಾಯಿ ಹಿಂಗ್ ಮಾರ್ಬೇಕು. ನೀವು ಬಂದ್ಬಿಟ್ಟು 8 ರೂಪಾಯಿ ಕೆಜಿ ಯಾಕೆ ಮಾರ್ತಿದ್ದೀರಾ? ಈ ರೇಟ್ ಜಾಸ್ತಿ ಐತಲ್ಲ, 10 ರೂಪಾಯಿ ದೊಡ್ಡದ 8 ರೂಪಾಯಿ ದೊಡ್ಡದ, ನೀವ್ ಹೇಳಿ. ಒಂದ್ ಹೆಣ್ಮಗು ಬಂದಿದೆ ಮಾರ್ಕೆಟ್ ಗೆ, ಒಂದ್ ಹೆಣ್ಮಗು ಮಾರ್ಕೆಟಿಗೆ ಬಂದಿದೆ, ಎಷ್ಟು ಸಭ್ಯವಾಗಿ ಮಾತಾಡ್ಬೇಕು, ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಬೇಕು, ಗೊತ್ತಾಯ್ತಾ? ನೀವು ಒಂದ್ ಹೆಣ್ಮಗು ಬಂದಿದೆ ಅಂತ ಹೇಳ್ಬಿಟ್ಟು ಈ ತರ ಮಾತಾಡಬಾರ್ದು. ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಮಾರ್ತಿದ್ದೀರಲ್ಲ, ನೀವು 10 ರೂಪಾಯಿ ಮಾರಿ, ಗೊತ್ತಾಯ್ತಾ? 9 ರೂಪಾಯಿ ಮಾರಿ, 8 ರೂಪಾಯಿ ಏನಕ್ಕೆ ಜಾಸ್ತಿ ಮಾಡಿದಿರ? 8 ರೂಪಾಯಿ ಏನಕ್ಕಾಯ್ತು? ಯು ಟೆಲ್ ಮೀ, ಟೆಲ್ ಮೀ, ಟೆಲ್ ಮೀ. ಏ ಯಾರಿಗ ಮಾಡಿದಿರ ಯಾರು? ನಾವು ಕಲಂಗಡಿ ಹಣ್ಣರಲ್ಲ. ನೀವು ಮೊದ್ಲು ಮರ್ಯಾದಿಂದ ಮಾತಾಡೋದ್ ಕಲ್ತ್ಕೊಳ್ಳಿ, ಗೊತ್ತಾಯ್ತಾ? ಯೂಸ್ಲೆಸ್ ಫೆಲೋ ಇವ್ರೇ. ಎಲ್ಲ ಕಾಲ್ ಟೆಲ್ ಮೀ ಪಂಕಜ. ಪಂಕಜ ಅಕ್ಕ, ನಾವು ಇದು ಟೆಲ್ ಇದು ಕಲಂಗಡಿ ಹಣ್ಣರಲ್ಲ. ಪಂಕಜ, 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 ಗಿವ್ ರೆಸ್ಪೆಕ್ಟ್, ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ಯಾರು ಫೋನ್ ಮಾಡಿ, ಯಾಕೆ ಮಾಡಿದ್ರಿ ಅಂತ ಕೇಳಕ್ಕೆ ಅಂತ ಫೋನ್ ಮಾಡಿದೆ ಅಕ್ಕ. ನೀನು ಎಲ್ಲಾ ಕಡೆ 10 ರೂಪಾಯಿ ಕಲಂಗಡಿ ಹಣ್ಣು ಕೆಜಿ ತಾನೆ, ನೀನು ಏನ್ ಗ್ರೇಟ್ ಜಾಸ್ತಿ ಮಾಡಿದ್ಯಾ? ಅಲ್ಲ ಅಲ್ಲ ದಡಿ, ನೀನು ನಾನ್ ಮಾತಾಡ್ದಾಗ ನೀನ್ ಮಾತಾಡಬಾರ್ದು. ಎಲ್ಲಾ ಕಡೆ 10 ರೂಪಾಯಿ ಕೆಜಿ ತಾನೆ. ಯಾರಿಗ ಮಾಡಿದ್ರಿ ಅಂತ ಕೇಳಕ್ ಮಾಡಿದೆ ಫೋನು. ತಡಿ ಒಂದ್ ನಿಮಿಷ, ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಕಲಂಗಡಿ ಹಣ್ಣು ತಾನೆ, ನೀನ್ ಏನ್ ಗ್ರೇಟ್ ಜಾಸ್ತಿ ಮಾಡಿದ್ಯ? 8 ರೂಪಾಯಿ. ಒಂದ್ ನಿಮಿಷ ರೀ, ಒಂದ್ ನಿಮಿಷ. ಎಲ್ಲಾ ಕಡೆ 10 ರೂಪಾಯಿ ಕೆಜಿ ಕಲಂಗಡಿ ಹಣ್ಣು ಆದ್ರೆ ನೀನ್ ಏನ್ ರೇಟ್ ಜಾಸ್ತಿ ಮಾಡಿದ್ಯಾ? 8 ರೂಪಾಯಿ ಏನಕ್ ಮಾಡಿದ್ಯಾ ನೀನು? ತೋಲ್ಟಿ ಮಾಡಿದ್ ನಮ್ ಕಲಂಗಡಿ ಹಣ್ಣು ಮಾಡಿರಲ್ವಾ? ನಾನ್ ಮಾಡೋದ್ ನೀನ್ ಯಾರು ಮಾಡಿದ ಅಂತ ಕೇಳಕ್ ಫೋನ್ ಮಾಡಿದೆ ನೀನು. ನಾವು ಇವ್ ನರಸಿಂಹರಾಜ ಬಳ್ಳಾಪುರ ಯಾಕೋ ಫೋನ್ ಮಾಡಿದ್ರಲ್ಲ, ಅದಕ್ಕೆ ರಿವರ್ಸ್ ಮಾಡಿದೆ. ನೀವು ಪಂಕಜ ಕಲಂಗಡಿ ಹಣ್ಣಲ್ಲ ನಾವು ರಿವರ್ಸ್ ಮಾಡಿದೆ. ಯಾರಿಗೆ? ನನಗ್ ರಿವರ್ಸ್ ಮಾಡಕ್ ಬಂದಿದ್ಯಾ? ಹೋ ಹೋ, ಅಷ್ಟೇ ಈಗ ಫೋನ್ ಮಾಡಿದ್ರಲ್ಲ, ಅದಕ್ಕೆ ನಮ್ ಮನಗಿದ್ದೆ. ಅದಕ್ಕಿದೆ ಯಾರು ಮಾಡ್ರು ಮನಗಿದ್ದೆ, ಅದಕ್ಕೆ ರಿವರ್ಸ್ ಮಾಡಿದೆ. ನನಗೆ ರಿವರ್ಸ್ ಮಾಡಕ್ ಬತ್ತೀಯ? ನನಗೆ ಅಷ್ಟೇ. ನಮ್ಮನೆ ನಮ್ಮ ಗಂಡಸಿದ್ರೆ ರಿವರ್ಸ್ ಮಾಡಕ್ಕೆ ನೀನ್ ಯಾಕೆ ರಿವರ್ಸ್ ಮಾಡ್ತೀಯ? ನಮ್ಮನೆಗೆ ನಮ್ಮ ಯಜಮಾನರು ಬದುಕಿದಾರೆ, ಇನ್ನ ನನಗ್ ರಿವರ್ಸ್ ಮಾಡಕ್ ಬತ್ತೀಯ? ಸೊ ಫೋನ್ ರಿವರ್ಸ್ ಮಾಡ್ದೆ ನೀ ಅಕ್ಕ. ನಮಗ್ ಕರೆಂಟ್ ಹೋಗಲ್ಲ, ಇದು ತಲೆನೋವು ಬರ್ತೈತಿ. ಅಲ್ಲ ರೀ ನರಸಿಂಹಾಜು ಅವ್ರೇ, ನಿಮ್ ಹೆಸರು ನರಸಿಂಹಾಜು ಅಂತ ಹೇಳಿದ್ ನೀವು? ಓ ಓ, ಅಲ್ಲ ರೀ, ನನಗೆ ರಿವರ್ಸ್ ಮಾಡ್ತೀನಿ ಅಂತ ಕೇಳ್ತೀನಿ ನೀನು? ನನ್ಗೆ ರಿವರ್ಸ್ ಮಾಡ್ತೀಯಾ ನೀನು? ಏನಕ್ಕ ನಾನು ರಿವರ್ಸ್ ಮಾಡಿ ಯಾರೋ ಮಾಡಿದ್ರಲ್ಲ, ಅದಕ್ಕೆ ನಾನ್ ತಿರ್ಗಾನ ನಾನ್ ರಿವರ್ಸ್ ಮಾಡಿದ್ರೆ ಅಲ್ಲ, ನನಗೆ ರಿವರ್ಸ್ ಮಾಡ್ತೀನಿ ಅಂತ ಕೇಳ್ತೀನಿ. ಫೋನ್ ಮಾಡಿದೆ ನಾನು ರಿವರ್ಸ್. ಫೋನ್ ಅಲ್ಲ ರೀ ನೀನು, ನಾನ್ ನಿಂಗ್ ರಿವರ್ಸ್ ಮಾಡ್ತೀನಿ ಅಂತ ಕೇಳ್ತೀನಿ ನಿನ್ಗೆ. ನಮ್ಮ ಯಜಮಾನ್ರು ಬದ್ಕೋಕಲ್ರಿ, ನಾನು ರಿವರ್ಸ್ ನಾನ್ ಯಾಕ್ರಿ ನಿನ್ನ ಹತ್ರ ರಿವರ್ಸ್ ಮಾಡ್ಸ್ಕೊಳಕ್ ಬರ್ಲಿ? ಸೊ ನಾನು ಫೋನ್ ರಿವರ್ಸ್ ಯಾರು ಮಾಡಿದ್ರಲ್ಲ ಯಾರು ಅಂತ ಕೇಳೋಣ ಅಂತ ರಿವರ್ಸ್ ಮಾಡಿದೆ. ನಮ್ಮ ಹೆಂಗಸರು ನಮ್ಮ ಹೆಂಗಸರು ಅಂದ್ರೆ ನಮ್ಮ ಯಜಮಾನ್ರು ಇನ್ನ ಗಟ್ಟಿಯಾಗ ಅವ್ರೇ, ಅವ್ರು ರಿವರ್ಸ್ ಏನ ಮಾಡ್ತಾರೆ ಏನಾನ ಮಾಡ್ತಾರೆ, ನೀನ್ ನನಗೆ ರಿವರ್ಸ್ ಮಾಡ್ತೀನಿ? ರಿವರ್ಸ್ ಅಲ್ಲ ನಾನು ಯಾಕೆ ಅಂತ ಮಾಡ್ದೆ ಕಣಕ್ ನೀನ್. ನಿಮ್ ಮನೆಗ್ ನೀನ್ ಮಾಡ್ಕೊ, ನಮ್ಗೇನ್ ಮಾಡಕ್? ನಾವ್ ಅಂತ ಇದ್ರಾ, ನಾವ್ ಅಂತಾರ ಮಂತ್ರಾಲಯಕ್ಕೆ ಹೋದ್ರು ಗುಂಜೆ ಆಗೋದು, ಗುಂಜೆ ಆಗೋತು ಹೋಗ.